ರೋಡ್ ಬಳಸುವಾಗೆ ಮತ್ತೆ ಬ್ರಿಡ್ಜಸ್ ಅದು ಇದಕ್ಕೆ ಹೇಳ್ತಿಲ್ಲ. ಅದರಲ್ಲೇ ಅದ್ರ ಮೂಲಕನೇ ಅಲ್ವಾ ಪಾರ್ಟಿ ಫಂಡ್ ಹೋಗೋದು, ಕಮಿಷನ್ ತಗೊಳಕ. ಅದಕ್ಕೆ ಅದಕ್ಕೆ ಅಷ್ಟು ಮಾಡಿದಾಗ ಈ ನಿಜವಾಗಿ ದೇಶ ಎಲ್ಲದಪ್ಪ, ನಮ್ಮ ಮಕ್ಕಳಲ್ಲಿದೆ ನಾಳೆ ಭವಿಷ್ಯ ಕಟ್ಟೋರವ್ರು, ನಮ್ಮ ಭವಿಷ್ಯದ ಪ್ರಜೆಗಳವರು, ಅವರು ವಿದ್ಯಾವಂತರಾದ್ರೆ, ಬುದ್ಧಿವಂತರಾದ್ರೆ, ಜ್ಞಾನಿಗಳಾದ್ರೆ, ಸೈಂಟಿಸ್ಟ್ರಾದ್ರೆ, ವಿಚಾರವಂತರಾದ್ರೆ, ಸಂಪತ್ತು ಯಾರಿಗೆ ಅದು? ನಮ್ಮ ದೇಶಕ್ಕೇನ, ನಮ್ಮ ದೇಶ ಮೇನ್ ಮೊದಲು ನೋಡ್ರಿ, ಒಂದು ದೇಶ ಆಗ್ಬೇಕಾದ್ರೆ ಏನು ಬೇಕ್ರಿ? ಮೊದಲನೇದಾಗಿ ನೆಲ ಜಲ ಬೇಕು, ಎರಡನೇದಾಗಿ ಜನ ಬೇಕು, ಪ್ರಜೆ ಬೇಕು, ಅಥವಾ ಜನ ಬೇಕು, ಮೂರನೇದಾಗಿ ಆ ದೇಶಕ್ಕೆ ಏನಪ್ಪ ಅಂದ್ರೆ ನೆಲ ಜಲ ಜನ ಸರ್ಕಾರ ಬೇಕು, ನಾಲ್ಕನೇದಾಗಿ ಸಾವರಂಟಿ ಇನ್ನೊಂದು ದೇಶದ ಪ್ರವಾಸ ಮೇಲೆ ಆಗಬಾರ್ದು ಅಂತ ಮಾಡಿದ್ವಿ. ಬೇಸಕ್ಕೆ ಜನನ ಇಲ್ಲಂದ್ರೆ, ಜನನ ಪ್ರಜ್ಞಾವಂತರು ಇಲ್ಲಪ್ಪ ಅಂದ್ರೆ, ಜನನ ಜ್ಞಾನಿಗಳು, ವಿಜ್ಞಾನಿಗಳು, ವಿಚಾರವಂತರು ಇಲ್ಲದೆ ಹೋದ್ರೆ, ಶಿಕ್ಷಿತರು ಇಲ್ಲದೆ ಹೋದ್ರೆ ಆ ದೇಶ ಹೆಂಗೆ ಸರ್ವೇ ಅವರಿಗೆ ಸಾಧ್ಯದೆ ರೀ? ಬೇಸಿಕ್ ಅದು. ಮತ್ತು ನೀವು ಅದನ್ನು ಈಗ ಒಂದು ಕಡೆ ಕೊಟ್ಟಂಗೆ ಮಾಡಿ ನೋಡಿ ಕಸ್ಕೊಳ್ಳೋದಲ್ಲ, ಗ್ಯಾರಂಟಿ ಅಂತೇ ನೀವು ನಿಲ್ಲಿಸಲೇ ಕೂಡುದು ಇನ್ನಂತೆ ಅದು ಪ್ರಶ್ನೆ ಇಲ್ಲ. ಯಾಕೆಂದರೆ ಎಲ್ಲಿವರೆಗೂ ಉದ್ಯೋಗ ಸೃಷ್ಟಿ ಆಗುವುದಿಲ್ಲ ಅಲ್ಲಿವರೆಗೆ ನೀವು ಗ್ಯಾರಂಟಿ ಯಾರಾದರೂ ಕೊಡಲೇಬೇಕು. ಇವತ್ತು ಇವತ್ತು ನೋಡ್ರಿ, ಮಹಾರಾಷ್ಟ್ರದಲ್ಲೇ ಬಿ ಜೆ ಪಿ ಅಂತ ವಿರೋಧ ಮಾಡ್ತೆ ಗ್ಯಾರಂಟಿ ಬದಲು, ನೀವು ನೋಡಿದ್ದೀರಿ ಅದನ್ನು, ಸಾಕಷ್ಟು ಕೇಳಿದ್ದೀರಿ. ವಿರೋಧ ಮಾಡಿ ಇವತ್ತು ಅಲ್ಲಿಯ ಮಕ್ಕಳಿಗೆ ಅವರು ಎಸ್ ಎಲ್ ಸಿ ಆದ ಹುಡುಗರಿಗೆ 6,000, ಪಿ ಯು ಸಿ ಅಥವಾ ಡಿಪ್ಲೊಮಾ ಆದ ಮಕ್ಕಳಿಗೆ 8,000, ಡಿಗ್ರಿ ಆದವ್ರಿಗೆ 10,000 ಅಂದ್ರೆ ಈ ರೀತಿ ಕೊಡೋ ಸ್ಕೀಮ್ ಹಾಕೊಳ್ಳಿಕ್ಕೆ ಇದ್ದಿದ್ದಾರೆ ಅಂದ್ರೆ ಎಲ್ಲರಿಗೂ ಅನಿವಾರ್ಯ ಅದು. ಹೌದಪ್ಪ, ನಾವು ಇದ್ರ ಕೊಡ್ಲಿಕ್ಕೆ ನಾವು ಆರಿಸಿ ಬರೋದಿಲ್ಲ ಅಂತ ನೀಡಿದ್ರೆ ಜನಕ್ಕೆ ಮತ್ತು ಜನಕ್ಕೆ ಕಲಿಸೋ ಶಕ್ತಿ ಉಳಿದಿಲ್ಲ ಇವತ್ತು. ಅದರಲ್ಲೂ ಈ 90% ಏನು ದುಡಿ ವರ್ಗದವ್ರದಾರ, ಈ ಒಂದು ಸಂಘದ ಕಾರ್ಮಿಕರದಾರ, ಇವ್ರು ಕಲಿಸೋಕೆ ಶಕ್ತಿನೇ ಇಲ್ಲ. ಮತ್ತು ಅವ್ರ ಮಕ್ಕಳಿಗೆ ಏನೋ ಒಂದು ಅನುಕೂಲ ಮಾಡಿಕೊಡುವಂಥದ್ದು, ಅದರಲ್ಲಿ ಎಸ್ ಎಸ್ ಟಿ ವಿಶೇಷ ಬಡತನ ಕೆಳವರ್ಗದಲ್ಲಿ, ಅದು ಕೆಳ ಜಾತಿಗಳಲ್ಲಿ ಹೆಚ್ಚರಿ ಬಡತನ ಇರುವಂಥದ್ದು. ಶ್ರೀಮಂತ ಅಂದ್ರೆ ಮೇಲ್ವರ್ಣೀಯ ಜನ ಜಾತಿಗಳು ಸ್ವಲ್ಪ ಕಡಿಮೆ, ಅಲ್ಲಿ ಬಡತನ ಇಲ್ಲ ಅಂತ ಹೇಳೋದಿಲ್ಲ ನಿಮ್ಗೆ, ಅದರ ಪ್ರಮಾಣ ಕಡಿಮೆ. ಇಲ್ಲಿ ಹಿಂದುಳಿದ ಮತ್ತು ದಲಿತ ಅದ್ರ ಜೊತೆಗೆ ಆದಿವಾಸಿ ಜನರ ಮಕ್ಕಳೆಲ್ಲ ಅಲ್ಲಿ ಆರ್ಥಿಕ ಅಭದ್ರತೆ ಇರೋದ್ರಿಂದಾಗೆ ಅಲ್ಲಿ ಶಿಕ್ಷಣ ಕೊರತೆ ಆಗ್ತಿರ್ತದೆ. ಅವ್ರಿಗಾಗಿ ಏನೋ ಒಂದಿಷ್ಟು ಸರ್ಕಾರ ಅವ್ರಿಗೆ ಇಟ್ಟಿರ್ತದೆ, ಒಂದು 5,000, 10,000, 15,000, 20,000 ಆಯಾ ಮಕ್ಕಳಿಗೆ. ಅದನ್ನ ಇವತ್ತು ನೀವು ಕಟ್ ಮಾಡ್ತೀರಪ್ಪ ಅಂದ್ರೆ ನಾವು ನಿಮ್ಮ ಮನುಷ್ಯರ ಅನ್ನೋಕ್ಕೂ ಮತ್ತೇನು ಅನ್ನೋಕ್ಕೆ ಬೇರೆ ಶಬ್ದ ಇಲ್ಲ. ಅದು ಮೊದಲು ಅದು ಅದನ್ನು ಮೊದಲು ನಾವು ಕಳಿಸೋ ಜೊತೆಗೆ ಅದು ಸ್ಟಾರ್ಟ್ ಆಗಲೇಬೇಕು. ಮೋರ್ ದೆನ್ ಹಾಫ್, ಅರ್ಧಕ್ಕಿಂತ ಜಾಸ್ತಿ ಕಡಿತಗೊಳಿಸ್ತಾ ಇದ್ದಾರೆ. ತಪ್ಪು ಅದು, ಯಾಕೆ ತಪ್ಪಪ್ಪ ಅಂತ ಹೇಳ್ತೀನಿ ನಿಮ್ಗೆ, ನಮ್ಮ ಮುಂದಿನ ಪ್ರಜೆಗಳನ್ನು ತಯಾರು ಮಾಡುವಂಥ ಕ್ಷೇತ್ರ. ಮತ್ತು ನಮ್ಮ ದೇಶ ಯಾವಾಗಲೂ ಇನ್ನೊಂದು ದೇಶ ಒಂದು ಕ್ಯಾಲ್ಕುಲೇಟ್ ಆಗ್ಬೋದು, ಅಥವಾ ಅದಕ್ಕೊಂದು ವ್ಯಾಲ್ಯೂ ಬರುವಂಥದ್ದು ಅಲ್ಲಿಯ ಶಿಕ್ಷಿತರಿಂದಾಗಿ, ಅಲ್ಲಿಯ ಜ್ಞಾನಿಗಳಿಂದಾಗಿ, ವಿಜ್ಞಾನಿಗಳಿಂದಾಗಿ, ವಿಜ್ಞಾನಿಗಳು, ಕಲಾಕಾರರು, ಸಂಗೀತಗಾರರು ಎಲ್ಲ ಒಟ್ಟು ಶಿಕ್ಷಣದಿಂದ. ಅದಕ್ಕೆ ಆ ಶಿಕ್ಷಣಕ್ಕೆ ನೀವು ಕೊರತೆ ಮಾಡಿ ಹೋದ್ರಪ್ಪ ಅಂದ್ರೆ ಅದ್ರ ಬಡ ಮಕ್ಕಳು ಬರಲ್ದಂಗೆ ನೀವು ಮಾಡಿಬಿಟ್ರಂದ್ರೆ ನೀವೇನು ಮಾಡಲಿಕ್ಕೆ ಹೊರಟಿದ್ದೀರಿ ಅಂತ. ಸಿದ್ದರಾಮಯ್ಯನವ್ರಿಗೆ ಇವತ್ತು ನಾವು ಪ್ರಶ್ನೆ ಮಾಡಬೇಕಾಗ್ತದೆ, ಯಾಕೆ ಸಿದ್ದರಾಮಯ್ಯ ಇದನ್ನು ಮಾಡಲಿಕ್ಕಿದ್ರಿ? ಚಂದ್ರದವ್ರು ಹಂಗೆ ಮಾಡ್ತಾರೆ, ನೀವು ಹಿಂಗೆ ಮಾಡಿದ್ರಿ, ಇದನ್ನು ಕನ್ಕರೆಂಟ್ ಲಿಸ್ಟ್ ಇಟ್ಟುಕೊಂಡ್ಬಿಟ್ಟಿದ್ರಿ. ನೀವು ನಮ್ಮದಲ್ಲಿ ಅಂತೀರಿ, ಅವರು ನಮ್ಮದಲ್ಲಿ ಅಂತಾರೆ ಶಿಕ್ಷಣ, ಯಾರೂ ಪ್ರಿಪೇರ್ ಮಾಡ್ತಾರಿಲ್ಲ. ಅದು ಈ ಇನ್ಫ್ರಾಸ್ಟ್ರಕ್ಚರ್ ಅಪ್ಪ, ಹೌದು ಹೌದು ಬೇಕಿಲ್ಲ ಅಂತಲ್ಲ, ರೋಡ್ ಬೇಕು, ಎಲ್ಲ ಬೇಕು, ಒಪ್ಪು ನಮ್ಮ ಅದನ್ನು. ಆದರೆ ಅದಕ್ಕೆ 11,00,000 ಕೊಡ್ತೀರಿ, ಇದಕ್ಕೆ ಅಟ್ಲೀಸ್ಟ್ ಒಂದು